ಇನ್ನು ನೆರೆ ಸಂತ್ರಸ್ತರ ಬೆನ್ನಿಗೆ ನಿಂತಿದ್ದಾರೆ ಬೆಳಗಾವಿ ಗ್ರಾಮೀಣ ಭಾಗದ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್. ಪರಿಹಾರ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಕಣ್ಣು ತೆರೆಸಲು ಮುಂದಾಗಿದ್ದಾರಂತೆ ಹೆಬ್ಬಾಳ್ಕರ್. ಕೇಂದ್ರ ಸರ್ಕಾರದ ಕಣ್ಣು ತೆರೆಸಲು ಬೆಂಗಳೂರಿನಲ್ಲಿ ಭಿಕ್ಷೆ ಬೇಡ್ತೇನೆ ಅಂತ ಹೇಳಿದ್ದಾರಂತೆ. ದೇವರ ಮೇಲಾಣೆ, ನಾನು ಬೆಂಗಳೂರಿನಲ್ಲಿ ಭಿಕ್ಷೆ ಎತ್ತುತ್ತೇನೆ. ಬರಗಾಲ ಪರಿಹಾರಕ್ಕೆ 1,000 ಕೋಟಿ ಹಣ ಬಿಡುಗಡೆಯಾಗಿದೆ. ಆ ಹಣದಲ್ಲಿ ನಿಮಗೆ 10,000 ಕೊಟ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಪ್ರವಾಹ ಪರಿಹಾರಕ್ಕೆ 1 ರೂಪಾಯಿ ಬಂದಿಲ್ಲ. ನಿರಾಶ್ರಿತರ ಎದುರು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಘದಿಂದ ಸಾಲ ತುಂಬಿ ಅಂತ ಯಾರಾದರೂ ಕೇಳಿದರೆ ಸಾಲ ತುಂಬಬೇಡಿ, ಅವರ ಹೆಸರು ಬರೆದಿಟ್ಟು ವಿಷ ತೆಗೆದುಕೊಳ್ಳುವುದಾಗಿ ಹೇಳಿ ಅಂತ ಗೋಕಾಕ್ನಲ್ಲಿ ನೆರೆಪೀಡಿತ ಪ್ರದೇಶಗಳ ಭೇಟಿ ವೇಳೆ ಶಾಸಕಿ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಗೋಕಾಕ್ನಲ್ಲಿ. ಗೋಕಾಕ್ ಇವರ ವ್ಯಾಪ್ತಿಗೆ ಬರೋದಿಲ್ಲ. ಗೋಕಾಕ್ ರಮೇಶ್ ಜಾರಕಿಹೊಳಿ ಅವರ ವ್ಯಾಪ್ತಿಗೆ ಬರುತ್ತೆ. ಇವರ ವ್ಯಾಪ್ತಿ ಬೆಳಗಾವಿ ಗ್ರಾಮೀಣ ಇವರು ಗೆದ್ದು ಬಂದಿರೋದು. ಸೊ ಇವರು ಗೋಕಾಕ್ನಲ್ಲಿ ನೆರೆಪೀಡಿತ ಪ್ರದೇಶಗಳ ಭೇಟಿ ವೇಳೆ ಶಾಸಕಿ ಹೆಬ್ಬಾಳ್ಕರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ. ಏನು ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಳ್ಳೋಣ. ಗಂಟ ಬಿದ್ದಾರ ಮೇಡಮ್, ನಮ್ಗ್ ತಿನ್ನಾಕ ಈದಿಲ್ರಿ. ಅಷ್ಟು ತರ ಸಂಘದ ತುಂಬಬೇಡ್ರಿ, ಕೆಲಸ ಮಾಡ್ರಿ. ಯಾರ ತುಂಬಂತಾರಲ್ಲ, ನಿಮ್ ಹೆಸರು ಬರೆದಿಟ್ಟು ವಿಷ ತಗೋತೀವಿ ಅಂತ ಹೇಳ್ಬಿಡ್ರಿ. ತಪ್ಪು ಕಲ್ಪನಾ, ಕುಮಾರಸ್ವಾಮಿ ಹೇಳಿದಾಗ ಬರಗಾಲ ಇದ್ದಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ರ, ಅದು 1,030 ಬಂದೈತೆ. ಅದ್ರಾಗ ಇವ್ರು 10,000 ಕೊಟ್ಟಾರ. ಬರ ಈಗ ನಮ್ದು ಅತಿವೃಷ್ಟಿ ಅಂತ 1 ರೂಪಾಯಿನು ಬಂದಿದೆ. ಮೇಡಮ್ ಸಂಘ ತುಂಬಾ ಅಂತ ಗಂಟ ಬಿದ್ದಾರ ಮೇಡಮ್, ನಮ್ಗ್ ತಿನ್ನಾಕ ಈದಿಲ್ರಿ. ಅಷ್ಟು ತರ ಸಂಘದ ಏನು ತುಂಬಬೇಡ್ರಿ, ಕೆಲಸ ಮಾಡ್ರಿ. ಯಾರ ತುಂಬಂತಾರಲ್ಲ, ನಿಮ್ ಹೆಸರು ಬರ್ದಿ. ಪರಮೇಶ್ ಇದೀಗ ಬೆಳಗಾವಿ ರಿಪೋರ್ಟರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಓಕೆ, ಇವರ ಪ್ರದೇಶ ಅಂದರೆ ಐ ಥಿಂಕ್ ಬೆಳಗಾವಿ ಗ್ರಾಮೀಣ ಅಷ್ಟೊಂದು ಪ್ರಾಬ್ಲಮ್ಗೆ ಈಡಾಗಿದೆಯಾ? ಗೋಕಾಕ್ ಎಷ್ಟು ಈಡಾಗಿದೆ? ಇವರಲ್ಲಿ ಎಂಟ್ರಿ ಕೊಡ್ತಾರೆ, ಯಾವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಡ್ತಾರೆ? ಇದು ರಮೇಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಅಥವಾ ನಿಜವಾಗಲೂ ಕಳಕಳಿಯಿಂದ ಕೆಲಸ ಮಾಡ್ತಾ ಇದ್ದಾರಾ ಲಕ್ಷ್ಮೀ ಹೆಬ್ಬಾಳ್ಕರ್? ಜಯಪ್ರಕಾಶ್, ಏನಂತಂದ್ರೆ ನಿನ್ನೆ ಅಷ್ಟೇ ಮಾಜಿ ಸಿಎಂ ಸಿದ್ದರಾಮಯ್ಯ ಏನಂತಂದ್ರೆ ಗೋಕಾಕ ಒಂದು ಕ್ಷೇತ್ರದಲ್ಲಿ ಏನಂತಂದ್ರೆ ನೆರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುತ್ತಾರೆ. ಭೇಟಿ ನೀಡಿದ ಸಂದರ್ಭದಲ್ಲಿ ಶಾಸಕಿ ಲಕ್ಷ್ಮೀ, ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಸಾಥ್ ಕೊಡ್ತಾರೆ. ಆದ್ರೆ ಅಲ್ಲಿ ಏನಂತಂದ್ರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲಿ ನೆರೆ ಸಂತ್ರಸ್ತರಿಗೆ ಭೇಟಿ ಆದ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಏನಂತಂದ್ರೆ ನಾನು ಮೈತ್ರಿ ಸರ್ಕಾರ ಇದ್ದಾಗ ಸಿಎಂ ಕುಮಾರಸ್ವಾಮಿ ಅವರು ಕೇಂದ್ರ ಸರ್ಕಾರಕ್ಕೆ ಬರಗಾಲ ಸಂಬಂಧ ಮನವಿ ಮಾಡ್ಕೊಂಡಿದ್ರು ಏನು ಹಣಕ್ಕಾಗಿ. ಆದ್ರೆ ಸರ್ಕಾರ, ಕೇಂದ್ರ ಸರ್ಕಾರ ಏನಂತಂದ್ರೆ 1,000 ಕೋಟಿ ಹಣನ ಬಿಡುಗಡೆ ಮಾಡಿತ್ತು. ಆದ್ರೆ ಆ ಹಣವನ್ನ ಈಗ ನಾವು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ ಬಿಜೆಪಿ ಅವರು, ರಾಜ್ಯದ ಬಿಜೆಪಿ ನಾಯಕರುಗಳು ಹೇಳ್ತಾ ಇದಾರೆ ಅಂತ ಹೇಳಿ. ಆ ಜೊತೆಗೆ ಏನಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಏನಂತಂದ್ರೆ ನಿಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಯಾರಾದ್ರೂ ಸಾಲಕ್ಕೆ ಬಂದ್ರೆ ನೀವು ವಿಷ, ನಿಮ್ಮ ಹೆಸರು ಬರೆದಿಟ್ಟು ವಿಷ ಕುಡಿತೀನಿ ಅಂತೇಳಿ ಹೇಳ್ರಿ ಅಂತೇಳಿ ಏನು ಸಂತ್ರಸ್ತರಿಗೆ ಹೇಳಿರುವಂತದ್ದು. ಜೊತೆಗೆ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಅಂದ್ರೆ ಗೋಕಾಕ್ ಕ್ಷೇತ್ರದಲ್ಲಿ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಏನಂತಂದ್ರೆ ರಮೇಶ್ ಜಾರಕಿಹೊಳಿಗೆ ನೇರವಾಗಿ ಟಾಂಗ್ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಬೆಳಗಾವಿಯಿಂದ ಗೋಕಾಕ್ಗೆ ಬಂದು ಈ ಒಂದು ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಸಂತ್ರಸ್ತರಿಗೆ ಒಂದು ಭರವಸೆಯನ್ನು ಕೊಡ್ತಾರೆ. ಏನಂತಂದ್ರೆ ನಾನು ನಿಮಗೋಸ್ಕರ ಅಂತಂದ್ರೆ ಬೆಂಗಳೂರಿಗೆ ಹೋಗಿ ಭಿಕ್ಷಾ ಬೇಡ್ಕೊಂಡು ನಾನು ನಿಮಗೆ ಪರಿಹಾರವನ್ನು ಕೊಡಿಸಲು ನಾನು ಭಿಕ್ಷಾ ಬೇಡ್ತೇನೆ ಅಂತ ಹೇಳಿರುವಂತದ್ದು ಅಜಾಪಟ್ಟ.